ಮುಂದಿನ ಕ್ಷೇತ್ರ ಮಂಗಳೂರು ದಕ್ಷಿಣ ಇಲ್ಲಿ ಬಿಜೆಪಿಯಿಂದ ವೇದ ವೇದವ್ಯಾಸ್ ಕಾಮತ್ ಅವರು ಕಾಂಗ್ರೆಸ್ ಅಲ್ಲಿ ಲೋಬೋ ಡಿಸೋಜಾ ಹೀಗೆ ಕಾಂಪಿಟೇಷನ್ ಇದೆ ಕ್ರಿಶ್ಚಿಯನ್ ಕೋಟ ಅಲ್ಲೂ ಕೂಡ ಇಲ್ಲಿ ಪದ್ಮರಾಜ ಅಂತ ಯಾರ ಹೆಸರು ಇಲ್ಲ ಅಲ್ಲಿ ಅಲ್ಪಸಂಖ್ಯಾತರದ್ದು ಒಂದು ನಾಲ್ಕು ಕ್ಷೇತ್ರ ಇಟ್ಕೊಂಡಿದ್ರು ಅವರು ಹೌದು ಒಂದು ಕಾದರ್ ಕ್ಷೇತ್ರ ಮತ್ತೊಂದು ನಾರ್ತ್ ಮುಸ್ಲಿಮರಿಗೆ ಇದೊಂದು ಕ್ರಿಶ್ಚಿಯನ್ರಿಗೆ ಮಂಗಳೂರು ಸೌತ್ ಇನ್ನೊಂದು ಅಲ್ಲಿ ಜೈನ್ ಬಿದ್ರೆ ಕೊಡ್ತಾ ಇದ್ರು ಈಗ ಅಲ್ಲಿ ಅಭಯ ಚಂದ್ರ ಜೈನೆ ರಿಟೈರ್ಡ್ ಆದಲ್ಲ ಈಗ ಮಿಥುನ್ ರೈಗಲ್ಲಿ ಈಗ ಮೂರಕ್ಕೆ ಆಗಿದೆ ಚೇಂಜ್ ಮಾಡಕ್ ಹೋಗಲ್ಲ ಹೌದು ಸೊ ಕ್ರಿಶ್ಚಿಯನ್ಸ್ ಕೊಡ್ತಾರೆ ಕೊಡ್ತಾರೆ ಟಿಕೆಟ್ ಆಗತ್ತೆ ಯಾರಿಗೇನೇ ಕೊಟ್ಟರು ಕಾಂಗ್ರೆಸ್ನ ಒಳಜಗಳ ಮತ್ತೆ ಒಂದಷ್ಟು ಡೆವಲಪ್ಮೆಂಟ್ ವರ್ಕ್ಸ್ ವೇದ ವ್ಯಾಸ ಪ್ಲಸ್ ಆಗುತ್ತೆ ಪ್ಲಸ್ ಆಗುತ್ತೆ ಆಮೇಲೆ ನೋಡಿ ಮಂಗಳೂರು ಭಾಗದಲ್ಲಿ ಈಗ ಹರೀಶ್ ಪುಂಜ ಆಗ್ಬಹುದು ಭರತ್ ಶೆಟ್ಟಿ ಆಗ್ಬಹುದು ವೇದ ಈ ತರ ಬಂದವರೆಲ್ಲ ಈಗ ಈ ಹಿಂದೆ ಕೃಷ್ಣಪ್ಪಲೆ ಮರದು ಬಿಸ್ನೆಸ್ ಇತ್ತು ಯೋಗೇಶ್ವರ್ ಫುಲ್ ಟೈಮ್ ಪಾಲ್ಟಿಷಿಯನ್ ಬಟ್ ಇಲ್ಲಿ ಫುಲ್ ಟೈಮ್ ರಾಜಕಾರಣಿಗಳೇ ವೇದವಾಸ್ ಕಾಮತ್ತು ಭರತ್ ಶೆಟ್ಟಿ ಅಂಡ್ ಭರೀಶ್ ಪೂಜಾ ಇರುದೆಲ್ಲ ಸಂಘ ಬೆಳಗ್ಗೆ ಎದ್ರೆ ಸಂಘದ ಕೆಲಸ ಪಾರ್ಟಿ ಕೆಲಸ ಅಷ್ಟೇ ಸಿಪಾಯಿಗಳು ಸಂಘ ಸೊ ವೇದೆ ವ್ಯಾಸ್ ಕಾಮತ್ ಸ್ವಲ್ಪ ಚತುರ ಇದಂಗೆ ಕಾಣತ್ತಲ್ಲಿ ಹೌದು ಇದೆ ಬ್ರಿಜಂಟ್ ಇದರ ಅವ್ರು ಇಲ್ಲಿ ಯಾರಿಗೇ ಆದ್ರೂ ಏನೇನೋ ಒಳ ಒಳಗೆ ಇವರೇ ಇದು ಮಾಡ್ಕೋತಾರೆ ಬಟ್ ಏನೇ ಆದ್ರೂ ಕನ್ಸಲ್ಟೆಂಟ್ ಆದ್ರೂ ಓ ಟು ಬಿ ಜೆ ಪಿಯ ವೇದವ್ಯಾಸ್ ಕಾಮತ್ಗೆ ಅನುಕೂಲಕರ ವಾತಾವರಣವಿದೆ ಈ ಒಂದು ಕ್ಷೇತ್ರದಲ್ಲಿ ಹೌದು ಮುಂದೆ ಮನೆ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ